హాయ్ ಸುಮ್ನೆ ಹುಡುಗರು ನಲ್ಲ ಲಾಸ್ಟ್ ಬೆಂಗಳೂರಲ್ಲಿ ನಿಂತ್ಕೊಂಡ್ ಮಾತಾಡ್ಸೋಗೋಣ ಅಂತ. ಇವತ್ತು ಹೊಟ್ಟೆ ತುಂಬಾ ಕುಡಿದ್ಬಿಟ ಹೊರಟಿದ್ದೀನಿ ಹೈವೇಲಿ. ಕುಡ್ಕೊಂಡೆ ಹೊರಟಿರೋನು ಕುಡಿದು ಹೊರಟಿರೋನ್ನ ಅದೇನು ಯಾವತ್ತು ಮೋಸ ಮಾಡಲ್ಲ ಅನ್ನೋದು ಗೊತ್ತಿರೋದೆ. ಮಾದ್ನಾಯ್ಕನಲ್ಲಿ ನಮ್ಮ ಈಶೋ ಏರಿಯಾ ಅಲ್ಲೆಲ್ಲ ಹೋಗಿ ಹೊಲದ ಹತ್ರ ಹೋಗಿ ಕುಡ್ಕೊಂಡು ಎಣ್ಣೆ ಹೊಡೆದು ಬಂದು ನಾನು ಕುಡ್ದು ಇವಾಗ ಗಾಡಿ ಓಡಿಸ್ತೀನಿ. ಯಾರು ಬೇಜಾರು ಮಾಡ್ಕೊಳಲ್ಲ, ಹೋಗ್ತೇನೆ ಬಿಡು, ಅವ್ನಿಗೆ ಗೊತ್ತು ಅವನೇನು ಆರಾಮಾಗಿದ್ದಾನೆ ಅಂತ. ಎಣ್ಣೆ ಹೊಡೆದಾಗ ನಾವು 100% ಪಕ್ಕ, ಎಣ್ಣೆ ಹೊಡೆದಿಲ್ಲ ಅಂದ್ರೆ ಮೊಬೈಲ್ ಹಿಡಿಯಲ್ಲ. ಎಣ್ಣೆ ಹೊಡೆದಾಗ ನಾವು ಒಂದ್ ಕೈಯಲ್ಲಿ ಆಟ ಆಡ್ಬಿಡ್ತೀವಿ, ಎಣ್ಣೆ ಹೊಡೆದಾಗ ನಾವು ಒಂದ್ ಕೈಯಲ್ಲಿ ಆಟ ಆಡ್ಬಿಡ್ತೀವಿ. ಆಮೇಲೆ ಫುಲ್ ಫ್ರೀ ಆಗಿ ಸಿಗ್ತೀನಿ, ಯಾವ ಟಾಪಿಕ್ ಬಿಟ್ಟು ಮಾತಾಡೋದು, ಯಾಕಂದ್ರೆ ಬಿಯರ್ ಇದೆ. ಹಾಯ್ ನಮಸ್ತೆ, ಮೊಬೈಲ್ ಹೊಡ್ರಿಲ್ಲ, ಕೈಲಿ ಹಿಡ್ಕೊಂಡಿದ್ದೀನಿ, ಒಂದ್ ಕೈ ಸ್ಟೇರಿಂಗ್ ಇನ್ನೊಂದ್ ಕೈ ಮೊಬೈಲ್, ಒಂದ್ ಕೈ ಸ್ಟೇರಿಂಗ್ ಇನ್ನೊಂದ್ ಕೈ ಮೊಬೈಲ್. ಸೊ ಶೇಕಿಂಗ್ ಬರುತ್ತೆ, ವೆರಿ ಕಾಮನ್. ಸಿಂಗಲ್ ಲೈಫ್ ನೋಡಿ, ಪಕ್ಕ ಸೀಟ್ ಖಾಲಿ. ಲೈವ್ ಕ್ಲೋಸ್ ಮಾಡ್ತೀನಿ, ಈಗ ಲೈವ್ ಕ್ಲೋಸ್ ಮಾಡ್ತೀನಿ. ನಮ್ಮ ಮಿಸ್ಟರ್ ಈಶ್ವರ್ ಎಲ್ಲಿದ್ದಾನೆ ಅಂತ ಕೇಳ್ಕೊಂಡು ಆಮೇಲೆ ಮತ್ತೆ ಬರ್ತೀನಿ. ಓಕೆ ಬಾಯ್ ಬಾಯ್. ಇನ್ನೊಂದ್ಸಲ ಕೇಳಿ, ತುಂಬಾ ಇಂಪಾರ್ಟೆಂಟ್ ಇದು, ಕರ್ನಾಟಕದ ಹಿತದೃಷ್ಟಿ ಇದ್ನ. ಹಾಯ್ ಸುಮ್ನೆ ಹುಡುಗರ್ನೆಲ್ಲ ಲಾಸ್ಟ್ ಬೆಂಗಳೂರಲ್ಲಿ ನಿಂತ್ಕೊಂಡ್ ಮಾತಾಡ್ಸೋಗೋಣ ಅಂತ. ಇವತ್ತು ಹೊಟ್ಟೆ ತುಂಬಾ ಕುಡಿದ್ಬಿಟ್ಟು ಹೊರಟಿದ್ದೀನಿ ಹೈವೇಲಿ. ಕುಡ್ಕೊಂಡೆ ಹೊರಟಿರೋನು ಕುಡ್ದು ಹೊರಟಿರೋನ್ನ ಅದೇನು ಯಾವತ್ತು ಮೋಸ ಮಾಡಲ್ಲ ಅನ್ನೋದು ಗೊತ್ತಿರೋದೆ. ಮಾದ್ನಾಯ್ಕನಲ್ಲಿ ನಮ್ಮ ಈಶೋ ಏರಿಯಾ ಅಲ್ಲೆಲ್ಲ ಹೋಗಿ ಹೊಲದ ಹತ್ರ ಹೋಗಿ ಕುತ್ಕೊಂಡು ಎಣ್ಣೆ ಹೊಡೆದು ಬಂದು ನಾನು ಕುಡ್ದು ಇವಾಗ ಗಾಡಿ ಓಡಿಸ್ತೀನಿ. ಯಾರು ಬೇಜಾರು ಮಾಡ್ಕೊಳಲ್ಲ, ಹೋಗ್ತೇನೆ ಬಿಡು, ಅವ್ನು ಗೊತ್ತು ಅವನೇನು ಆರಾಮಾಗಿದ್ದಾನೆ ಅಂತ. ಎಣ್ಣೆ ಹೊಡೆದಾಗ ನಾವು 100% ಪಕ್ಕ, ಎಣ್ಣೆ ಹೊಡೆದಿಲ್ಲ ಅಂದ್ರೆ ಮೊಬೈಲ್ ಹಿಡಿಯಲ್ಲ. ಎಣ್ಣೆ ಹೊಡೆದಾಗ ನಾವು ಒಂದ್ ಕೈಯಲ್ಲಿ ಆಟ ಆಡ್ಬಿಡ್ತೀವಿ, ಎಣ್ಣೆ ಹೊಡೆದಾಗ ನಾವು ಒಂದ್ ಕೈಯಲ್ಲಿ ಆಟ ಆಡ್ಬಿಡ್ತೀವಿ. ಆಮೇಲೆ ಫುಲ್ ಫ್ರೀ ಆಗಿ ಸಿಗ್ತೀನಿ, ಯಾವ ಟಾಪಿಕ್ ಬಿಟ್ಟು ಮಾತಾಡೋದು, ಯಾಕಂದ್ರೆ ಬಿಯರ್ ಇದೆ. ಹಾಯ್ ನಮಸ್ತೆ, ಮೊಬೈಲ್ ಹೊಡ್ರಿಲ್ಲ, ಕೈಲಿ ಹಿಡ್ಕೊಂಡಿದ್ದೀನಿ, ಒಂದ್ ಕೈ ಸ್ಟೇರಿಂಗ್ ಇನ್ನೊಂದ್ ಕೈ ಮೊಬೈಲ್, ಒಂದ್ ಕೈ ಸ್ಟೇರಿಂಗ್ ಇನ್ನೊಂದ್ ಕೈ ಮೊಬೈಲ್. ಸೊ ಶೇಕಿಂಗ್ ಬರುತ್ತೆ, ವೆರಿ ಕಾಮನ್. ಸಿಂಗಲ್ ಲೈಫ್ ನೋಡಿ, ಪಕ್ಕ ಸೀಟ್ ಖಾಲಿ. ಲೈವ್ ಕ್ಲೋಸ್ ಮಾಡ್ತೀನಿ, ಈಗ ಲೈವ್ ಕ್ಲೋಸ್ ಮಾಡ್ತೀನಿ. ನಮ್ಮ ಮಿಸ್ಟರ್ ಈಶ್ವರ್ ಎಲ್ಲಿದ್ದಾನೆ ಅಂತ ಕೇಳ್ಕೊಂಡು ಆಮೇಲೆ ಮತ್ತೆ ಬರ್ತೀನಿ. ಓಕೆ ಬಾಯ್ ಬಾಯ್. ನೋಡಿದ್ರಲ್ಲ ಗೆಳೆಯರೆ, ಕರ್ನಾಟಕದ ಹಿತದೃಷ್ಟಿಯಿಂದ ಇವನು ಯಾರು ಅಂತ ಕೂಡ ಗೊತ್ತಿರಲಿಲ್ಲ ಅಹೋರಾತ್ರನಿಗೆ. ಒಂದು ದಿನ ಅಚಾನಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸ್ತ್ರೀ ರಕ್ಷಾ ಅಭಿಯಾನದ ವಿರುದ್ಧ ಹೆಣ್ಣ ನಿಂದನೆ ಮಾಡ್ತಾನೆ ಅವನು. ಎಷ್ಟು ವಿಕೃತ ಹೆಣ್ಣ ನಿಂದನೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾನೆ. ಅದಾದ ನಂತರ ಪರ್ಸ್ನಲಾಗಿ ಮೆಸೇಜ್ ಹಾಕ್ತಾನೆ ಅವನು. ಮನೆಯ ಹೆಣ್ಣು ಮಕ್ಕಳನ್ನು ಬಾಂಬೆಗೆ ಬಂದು ಕದ್ಕೊಂಡೋಗಿ ಟ್ಯಾಗ್ ಹಾಕಿ ಫೇಸ್ಬುಕ್ಕಲ್ಲಿ ಆ್ಯಕ್ಷನ್ ಮಾಡ್ತೀನಿ ಅಂತ. ಅದೆಲ್ಲ ಕೇಸ್ ಮುಂದೆ ನಡೆಯುತ್ತೆ. ಆದರೆ ಮೊನ್ನೆ ರಾತ್ರಿ ಅಚಾನಕ್ಕಾಗಿ ಇವನು ಈ ರೀತಿ
ಕಂಠಪೂರ್ತಿ ದಿನ ಎಲ್ಲ ಕುಡಿದು ರಾತ್ರಿ 107 ಸ್ಪೀಡಲ್ಲಿ ಹೈವೇಲಿ ಫ್ಲೈಓವರ್ ಮೇಲೆ ಕೂಡ ಡ್ರೈವ್ ಮಾಡಿದ್ದಾನೆ. ಗಂಟೆಗಟ್ಟಲೆ ಲೈವ್ ಇದು, ನಿಮಗೆ ಇಂಪಾರ್ಟೆಂಟ್ ಗ್ಲಿಮ್ಸಸ್ ಮಾತ್ರ ತೋರಿಸಲಾಗಿದೆ. ನೀವೇ ಆ ರಸ್ತೆಯಲ್ಲಿ ಎದುರುಗಡೆಯಿಂದ ಬರ್ತಾ ಇದ್ದೀರಿ ಬೇರೆ ವೆಹಿಕಲಲ್ಲಿ ಅಂತ ಇಟ್ಕೊಳ್ಳಿ. ಅವನ ಹಿಂದ್ಗಡೆ ಫ್ಯಾಮಿಲಿ ಇದೆಯೋ, ನಾಯಿಗಳಿದೆ, ಇವನು ಮಾಡಿರೋ ತಪ್ಪಿಗೆ ಇವನೇನಾಗ್ತಾನೆ ಗೊತ್ತಿಲ್ಲ, ಆದರೆ ಆ ನಾಯಿಗಳ ಗತಿ ಏನು? ಓಕೆ, ಸಾಮಾಜಿಕ ಹಿತದೃಷ್ಟಿಯಿಂದ ಟ್ರಾಫಿಕ್ ಪೊಲೀಸ್ ಇದೆ, ಟ್ರಾಫಿಕ್ ರೂಲ್ಸ್ ಇದೆ, ಡ್ರಂಕನ್ ಡ್ರೈವ್ ಮಾಡಬಾರ್ದು ಅಂತ. ಇವನಿಗೇನು ಪನಿಷ್ಮೆಂಟ್ ಆಗಬೇಕು? ಇವನು ಪ್ರತಿನಿತ್ಯ ಕುಡಿದು ಲೈವ್ ಮಾಡಿ ಇಂಥ ಕೆಲಸಗಳು ಮಾಡ್ತಿದ್ರು, ಯಾಕೆ ಸರ್ಕಾರ ಪೊಲೀಸ್ ಗಮನಿಸ್ತಾ ಇಲ್ಲ? ಇವತ್ತು ಅದೇ ದೃಷ್ಟಿಯಿಂದ ನಾವಾದರೂ ಪೊಲೀಸ್ ಗಮನಕ್ಕೆ ತರೋಣ ಅಂತ ಮಾಡ್ತಾ ಇರೋ ಲೈವ್ ಇದು. ಓಕೆ, ಇನ್ನೂ ಒಂದು ಮುಖ್ಯ ವಿಚಾರ ಇದೆ. ಇವೊಂದು ಇವನು ಯಾವಾಗ ಮಕ್ಕಳನ್ನು ಕದ್ದು ಮಾರ್ತೀನಿ ಅಂತ ಹೇಳಿದ್ನು, ಆವಾಗಲೇ ಇವನಿಗೆ ಸಾಮಾಜಿಕ ಜಾಲತಾಣದ ಅತ್ಯಾಚಾರಿ ಅಂತ ಕರೆಯಲಾಯಿತು. ಇವನ ಹೆಸರು ಸಂಜಯ್ ಯತಿಷ್ಟ್. ಇವನ ನಂಬರ್ ಆ ವಿಡಿಯೋದಲ್ಲಿ ಕಾಣಿಸ್ತು, ಆದರೂ ಕೂಡ ನಿಮಗೆ ಹೇಳ್ತೀನಿ. 9964900600 ಅಂತ. ಆದರೆ ಇಲ್ಲಿ ಹಂಚಿಕೊಳ್ಳದ ಇನ್ನೊಂದು ವಿಡಿಯೋ ಇದೆ, ಯಾಕಂದರೆ ಆ ಹೆಣ್ಣ ನಿಂದನೆಗಳು ಮಕ್ಕಳು ಮರಿ ನೋಡ್ತಾ ಇರ್ತಾರೆ, ಹಾಗಾಗಿ ಹಂಚಿಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ವಿಕೃತ ಮಾಡಿದ್ದಾನೆ. ಹಿಂದೆ ಫ್ಯಾಮಿಲಿ ಇದೆಯೋ ಅಥವಾ ಅವರು ಏನು, ಅವರು ನಿಶ್ಶಬ್ದವಾಗಿದ್ದಾರಾ, ಬಾಯಿ ಕಟ್ಟಿದಾನ ಗೊತ್ತಿಲ್ಲ. ಮೊದಲನೇದಾಗಿ ಸಾಮಾನ್ಯ ಪ್ರಜೆಯಿಂದ CM PMವರೆಗೂ ಎಲ್ಲರೂ ಮನುಷ್ಯರೇ. ಆದರೆ ಪ್ರಧಾನಿ ಯಾರೇ ಆಗಿರಲಿ, ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅಹೋರಾತ್ರ ಪ್ರಧಾನಿ ಪಟ್ಟ ಅನ್ನುವುದು ಒಂದು ಭಾರತದ ಒಂದು ಘನತೆ, ಗೌರವ. ಅದು ಯಾರೇ ಕೂತಿರಲಿ ಅಲ್ಲಿ, ಅದೊಂದು ಗೌರವ. ಓಕೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂದರೆ ಇದನ್ನು ನಾನು ಖಂಡಿಸುತ್ತೇನೆ ಅಂತ ಹೇಳುವ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಆದರೆ ಒಬ್ಬ ಇವಾಗ ಇವನು ಮಾಡಿದ ತಪ್ಪಿಗೆ ಇವರ ತಾಯಿ ಬಾಧ್ಯರಲ್ಲ, ಯಾರೋ ಒಬ್ಬ ಅತ್ಯಾಚಾರಿ ಅಥವಾ ಹತ್ಯಾಚಾರಿ ಎರಡೂ ಮಾಡಿರೋ ಮನುಷ್ಯನ ತಪ್ಪಿಗೆ ಅವ್ರ ತಾಯಿ ಶಿಕ್ಷೆಗೆ ಬಾಧ್ಯಳಲ್ಲ, ಅವ್ರ ತಾಯಿನ ನಿಂದಿಸೋದು ತಪ್ಪಾಗತ್ತೆ. ಆದರೆ ಇವನು ಇದೇ ಲೈವ್ಗಳಲ್ಲಿ ಇದೇ ದಿವಸ ಪ್ರಧಾನಿಯ ತಾಯಿ ಇನ್ನೂ ಬದುಕಿದ್ದಾರೆ, ಅವರು ಅವರಿಗೆ ವಿಕೃತವಾದ ಹೆಣ್ಣನಿಂದನೆ ಮಾಡ್ತಾನೆ. ಅಹೋರಾತ್ರ ಅದನ್ನು ರಿಪೀಟ್ ಕೂಡ ಮಾಡೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಆ ದಾಖಲೆಗಳು ನಿಮಗೆ ಬೇಕಾದರೆ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ನೀವೆಲ್ಲ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಆ ದಾಖಲೆಗಳು ಸಿಗುತ್ತೆ. 8277121090 8277121090 ಈ ನಂಬರ್ಗೆ ಫೋನ್ ಮಾಡಿ. ಇವನು ಪ್ರಧಾನಿಯನ್ನು, ಇವನು ಯಾರು ನಮ್ಮ, ಓಕೆ ಇವಾಗ ವ್ಯಕ್ತಿತ್ವಕ್ಕೆ ಬರೋಣ. ಪ್ರಧಾನಿ ಆದ ವ್ಯಕ್ತಿಗೆ ಟೀಮ್ ಮೋದಿ ಅಂತ ಕಟ್ಕೊಂಡು ಒಂದು ಹೆಣ್ಣು ಮಗು ಅಥವಾ ಮಾನ್ಯ ಶಾರದಾ ಡೈಮಂಡ್ ಅದಕ್ಕೆ ಅಧ್ಯಕ್ಷತೆ ವಹಿಸಿ ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ ಮೋದಿ ವೋಟ್ ಹಾಕಿ, ನೀವು ಪಾರ್ಟಿ ನೋಡಿಬಿಡಿ ಏನೂ ಬಿಡಿ ಅಂತ ಹೇಳಿ ಲೋಕಸಭಾ ಎಲೆಕ್ಷನಲ್ಲಿ ಹೇಳಿದೆ ಈ ಹೆಣ್ಣೆ. ಅದಕ್ಕಿಂತ ಮುಂಚೆನೂ ಇವನು ಮೋದಿಯನ್ನು ಮಾತೃನಿಂದನೆ ಮಾಡಿದ್ದ. ಈತನನ್ನು ಅಣ್ಣ ಅಣ್ಣ, ಅವರಾತ್ರನನ್ನ ಬೈಯಣ್ಣ ಅನ್ನೋ ಥರ ಕಂಪ್ಲೇಂಟ್ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ಲು. ಅಂದರೆ ಎಂಥ ಮೋದಿಗೆ ಓಟ್ ಹಾಕಿ ಅಂತ ಸಾಮಾನ್ಯ ಜನಕ್ಕೆ ಬುದ್ಧಿ ಹೇಳಿದ ಈಕೆ ಆಷಾಢಭೂತಿತ್ವನ ಏನಿದು, ಮೋದಿನ ಬೈಯೋವನ ಜೊತೆ ಅಣ್ಣ ಅಣ್ಣ ಅನ್ನೋ ಸಂಪರ್ಕ, ಇದಕ್ಕುತ್ತರ ಹೇಳಮ್ಮ ಶಾರದಾ ಡೈಮಂಡ್ ಹೇಳ್ತಾಯಿ. ಇವನು ನೀನು ಈ ನಂಬರ್ಗೆ ನೀನು ಕಾಂಟ್ಯಾಕ್ಟ್ ಮಾಡು ಅಥವಾ ನಿನ್ನ ನಂಬರ್ಗೆ ಕಳುಹಿಸಲಾಗುತ್ತೆ. ಇವನು ಮೋದಿಯನ್ನು ಬೈದಿರೋದು ಏನಕ್ಕೆ? ಬಿಯರ್ ಬೆಲೆ 5 ರೂಪಾಯಿ ಜಾಸ್ತಿ ಆಯ್ತಂತೆ. ಅದಕ್ಕೆ ಮೋದಿ ಅವರ ತಾಯಿ ಎಲ್ಲೋ ಗುಜರಾತಲ್ಲಿದ್ದರೆ ಆ ತಾಯಿ ಮಹಾತಾಯಿಯನ್ನು ಬೈದಿದ್ದಾನೆ. ಅಂದರೆ ಇವಾಗ ನೋಡಿ, ಅನೇಕ ವಿಚಾರಗಳಲ್ಲಿ ಅಹೋರಾತ್ರನಿಗೂ ಪ್ರಧಾನಿ ಮೇಲೂ CM ಮೇಲೂ ವೈಮನಸ್ಯ ಇರುತ್ತೆ. ಬೇಕಾದರೆ ಸಿಂಗ್ಯುಲರ್ ಆಗಿ ಮಾತಾಡಿ, ಅದು ಗೊತ್ತಿಲ್ಲ ವಾಕ್ ಸ್ವಾತಂತ್ರ್ಯ ಆ ಲೆವೆಲ್ಗೆ ಇದೆಯೋ ಇಲ್ವೋ. ಆದರೆ ತಾಯಿನ ಯಾಕೆ ನಿಂದಿಸಿದೆ? ಅದಕ್ಕೆ ಸ್ತ್ರೀರಕ್ಷದಿಂದ ಅಹೋರಾತ್ರ ಎದ್ದಿದ್ದಾನೆ. ಒಬ್ಬ ಪ್ರಧಾನಿ ತಾಯಿಯನ್ನೇ ಬಿಡದೆ ಇವನು
ಸಾಮಾನ್ಯ ಮನುಷ್ಯರನ್ನ ಯಾವ ಲೆವೆಲಲ್ಲಿ ನೋಡ್ತಾನೆ, ಇವನು ಕುಡಿತ ಕಂಠಪೂರ್ತಿ ಕುಡಿದಿರೋದು ಅವನೇ ಹೇಳ್ಕೊತಾ ಇದ್ದಾನೆ. ಅವನು 107 ಡ್ರೈವ್ ಮಾಡೋ ದಾಖಲೆ ಲೈವ್ ಇದೆ. ಇವಾಗ ಅವನು ಲೈವ್ ತೆಗಿತಾನೆ, ಇದಾದಮೇಲೆ ಕಳ್ಳ ಅಲ್ವಾ, ದಾಖಲೆ ಇದೆ. ಮತ್ತು ಹೈ ಫ್ಲೈಓವರಲ್ಲಿ 80 ಹೆಚ್ಚು ಸ್ಪೀಡ್ ಓಡಿಸೋಂಗಿಲ್ಲ, 107 ಕುಡಿದು ಓಡಿಸ್ತಾ ಇದ್ದಾನೆ. ಆಕ್ಸಿಡೆಂಟ್ ಆದರೆ ಇವನ ಸಾವಿಗೆ ಇವನು ಬಾಧ್ಯ ಇರ್ಬೋದು, ಆದರೆ ಎದುರುಗಡೆ ವೆಹಿಕಲ್ ಸಾವಿಗೆ, ಇವನ ಕಾರಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಮತ್ತು ವ್ಯಕ್ತಿಗಳ ಸಾವಿಗೆ ಇವನು ಬಾಧ್ಯ ಆಗೋದು. ಇದು ದಂಡನಾರ್ಹ, ಶಿಕ್ಷಾರ್ಹ. ಇದಕ್ಕೆ ಕರ್ನಾಟಕ ಪೊಲೀಸು ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು. ಮಿಕ್ಕಿರೋದು ಅಹೋರಾತ್ರನ ಮಕ್ಕಳ ಬಗ್ಗೆ ಇವನು ಆಡ್ಕೊಂಡಿರೋದು, ಲೈವ್ ಆಗಿ ವಾಟ್ಸಪ್ ಮಾಡಿ ಥ್ರೆಟ್ ಮಾಡಿರೋದು, ಅದು ಬೇರೆ ಕಂಪ್ಲೇಂಟ್ ನಾವು ಬಾಂಬೆಯಲ್ಲಿ ಮಾಡ್ತಾ ಇದ್ದೀವಿ. ಇವನನ್ನು ಯಾಕೆ ಅಬ್ಸರ್ವ್ ಮಾಡಿದ ಅಹೋರಾತ್ರ ಅಂದರೆ, ಇವನನ್ನು ಅಬ್ಸರ್ವೇಷನಲ್ಲಿ ಇಡಬೇಕಾಗಿದೆ. ಯಾಕಂದರೆ ಇವನು ಹೇಳಿದ್ದಾನೆ, ಯಾವ ಟೈಮಲ್ಲಾದರೂ ಮುಂಬೈಗೆ ಬಂದು ಎತ್ಕೊಂಡು ಹೋಗ್ತೀನಿ, ಇಂಥವನನ್ನು ಮುಂಬೈ ಪೊಲೀಸ್ ಗಮನದಲ್ಲಿರಲಿ ಅಂತ ಹೇಳಿದರೆ ಇವನ್ನ ರೆಗ್ಯುಲರ್ ವಾಚ್ ಮಾಡ್ತೀವಿ ನಾವು. ಇಂಥವ್ರಿಗೆಲ್ಲ ಹೆದರಕ್ಕಾಗತ್ತಾ? ಲೂಸ್ ಬಿಟ್ಟಿದ್ದೀರಲ್ರೋ ಕರ್ನಾಟಕ, ಪ್ಲೀಸ್ ಅಪ್ಪ, ನಾವು ಲೂಸ್ ಬಿಟ್ಟಿದ್ದೀವ, ಖಂಡಿಸಿ. ಅದಕ್ಕೆ ಇವತ್ತು ನಂಬರ್ ಸಮೇತ ಹಾಕಿರೋದು. ಆದರೆ ನಿಮ್ಮಲ್ಲೆಲ್ಲ ಕಾಲು ಹಿಡಿದು ಮನವಿ ಮಾಡ್ತಾನೆ ಅಹೋರಾತ್ರ, ಹೆಣ್ಣ ನಿಂದನೆ ಮಾಡಬಾರ್ದು. ಅವನು ಮಾಡ್ತಾನೆ, ಅವನು ಎತ್ಕೊಂಡಾಗ್ಲಿಂದನೇ ಹೆಣ್ಣು ನಿಂದನೆ ಮಾಡೋಕ್ಕೆ ಶುರು ಮಾಡ್ತಾನೆ. ನೀವು ಸಹಿಸ್ಕೊಳ್ಳೋ ಅರ್ಹತೆ ಇದ್ದರೆ ಫೋನ್ ಮಾಡಿ, ಇಲ್ಲ ಅಂದರೆ ನೀವು ಉಲ್ಟಾ ಮಾಡ್ತೀವಿ ಅಂದರೆ ನಿಮಗೂ ಅವನಿಗೂ ಡಿಫ್ರೆನ್ಸ್ ಇರೋದಿಲ್ಲ. ನಿಮಗೇನಾದರೂ ಹಕ್ಕಿದೆ ಅಂದರೆ ಇವನನ್ನು ಬೈಯೋಕ್ಕೆ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಇಷ್ಟು ಮಾತ್ರ ಹೇಳಿ. ಹೆಂಗೂ ಅವನೇ ಈ ಲೈವ್ಗಳಲ್ಲಿ ಹೇಳ್ಕೊಂಡಿದ್ದಾನೆ, ಗೇ ಕ್ಲಬ್ ಅಂತ ಒಂದು ಏನೋ ಅದು ಅವನ ಕರ್ಮ. ಆದರೆ ಇವನನ್ನು ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಇಷ್ಟು ಮಾತ್ರ ಹೇಳಬೇಕಾಗುತ್ತೆ. ಇವನ ವ್ಯವಹಾರಗಳು ಅರಣ್ಯಾಧಿಕಾರಿಗಳು ಗಮನಿಸಬೇಕು. ಆಗೊಂಬೆಯಲ್ಲಿ ಈ ನಂಬರ್ ಹಿಡಿದು ಇವನು ಸರ್ವೆ ನಂಬರ್ ತೆಗೆದು ದಯವಿಟ್ಟು ಇವನು ಬೋಗಿ ಮರಗಳನ್ನು, ಕಾಡಿನ ಬೋಗಿ ಮರಗಳನ್ನು ಕದ್ದು ಬಂಗ್ಲೆ ಕಟ್ಕೊಂಡಿದ್ದಾನೆ, ಕಾಡಿನ ಜಾಗವನ್ನು ಆಕ್ರಮಿಸ್ಕೊಂಡಿದ್ದಾನೆ ಅನ್ನೋ ಒಂದು ಕಂಪ್ಲೇಂಟು ಬರ್ತಾ ಇದೆ ಅಹೋರಾತ್ರನಿಗೆ. ಇಂಥವ್ರನ್ನ ನೀವು ಅಲರ್ಟ್ ಆಗಿಲ್ಲದೆ ಇದ್ದರೆ ಆ ರಸ್ತೆಯಲ್ಲಿ ಆಗುವ ಅನಾಹುತಗಳಿಗೆ ಯಾರು ಹೊಣೆ? ದೇವ್ರ ದಯದಿಂದ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅವನು ಹೋಗ್ತಾರ ಸ್ಪೀಡ್ ನೋಡಿದ್ರೆ ಇನ್ನೊಬ್ಬರಿಗೆ ಮಾರಕವಾಗಿದ್ದಾನೆ. ಇನ್ನೊಂದು ಸಲ ಹೇಳ್ತೀನಿ, ಇವನ ಪ್ರಧಾನಿ ನಿಂದನೆಯ, ತಾಯಿಯ ನಿಂದನೆಯ ಆ ವಿಡಿಯೋ ಬೇಕಾದರೆ ಇನ್ನೂ ಈ ಒಂದು ಟೋಟಲ್ ವಿಡಿಯೋಗಳೇ ಹಂಚ್ಕೋಬೇಕು ಅಂದರೆ ನೀವು ಈ ನಂಬರ್ಗೆ ಫೋನ್ ಮಾಡಿ, ವಾಟ್ಸಪ್ ಮಾಡಿ, ಫೋನ್ ಬೇಡ, ವಾಟ್ಸಪ್ ಮಾಡಿ ಸಾಕು, ಸೆಂಡ್ ದ ಲಿಂಕ್ಸ್ ಅಂತ ಹೇಳಿ. 8772712100 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಸಾಕು. ನಿಮಗೆ ಇವನು ಬೈದಿರೋದು ಮತ್ತು ನೀವೇ ನಿರ್ಣಯ ಮಾಡಿ, ಇವನು ಈ ಲೆವೆಲ್ಗೆ ಬೈಬೋದಾ? ಬಿಯರ್ ಬೆಲೆ 5 ಜಾಸ್ತಿ ಆಗಿದೆಯಂತೆ, ಅದಕ್ಕೆ ಅವನು ಬೈದಿರೋ ಒಂದು ಬೈದಾಟ ಇದೆಯಲ್ಲ, ತಪ್ಪದು. ಅದನ್ನು ಕಾನೂನು ಖಂಡಿಸುತ್ತೋ ಇಲ್ವೋ, ಅಹೋರಾತ್ರ ಸ್ತ್ರೀ ರಕ್ಷಕನಾಗಿ ನಮ್ಮ ಸ್ತ್ರೀ ರಕ್ಷಾ ಸಂಘಟನೆಯ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ. ಮಿಕ್ಕಿರೋ ಕರ್ನಾಟಕದ ಸಂಘಟನೆಗಳು ಇದನ್ನು ಯಾವ ರೀತಿ ತಗೋತಿರೋ ಇಲ್ಲಿ ಗೊತ್ತಿಲ್ಲ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ರೋಡಲ್ಲಿ ನೀವೇ ಎದುರುಗಡೆ ಬರ್ತಾ ಇದ್ದೀರಿ, ಇವನು ಹುಚ್ಚ ಹೇಳ್ತಾ ಇದ್ದಾನೆ, ಕುಡಿದು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದು ಒಂದು ಕೇಸು, ಕುಡಿದು ಓಡಿಸೋದೊಂದು ಕೇಸು, ಸ್ಪೀಡ್ದೊಂದು ಕೇಸು, ಏನು ಹೇಳಿ? ಕುಡಿದಿರೋದು ಕಂಠಪೂರ್ತಿ ಕುಡಿದಿರೋದು, ಕುಡಿತಾ ಓಡಿಸೋದು, ಇದು ಇದಕ್ಕೆ ಯಾರು ಹೊಣೆ? ಒಂದು ಕಡೆ ಕಿಚ್ಚ ಸುದೀಪನ ಅಭಿಮಾನಿಗಳಿಂದ ಹೋರಾಟ, ಇದು ಹೆಂಗಿದೆ ಅಂದರೆ ಇಸ್ರೇಲು ಹೋರಾಡ್ದಂಗಿದೆ, ಸುತ್ತಲೂ ವೈರಿಗಳು ಆ ರೀತಿ ಹೋರಾಡ್ತಾ ಇದ್ದಾನೆ ಅಹೋರಾತ್ರ. ಒಬ್ಬಂಟಿ ಹೋರಾಟ ನಮ್ಮದು, ಕಿತ್ತಡಿ ಸಂಸ್ಕೃತಿ. ಒಂದು ಕಡೆ ಸಂಸಾರನ ನೋಡ್ಕೊಳ್ಳೋ ಜವಾಬ್ದಾರಿ, ಇನ್ನೊಂದು ಕಡೆ ಸಮಾಜವನ್ನು ನೋಡ್ಕೊಳ್ಳೋ ಜವಾಬ್ದಾರಿ. ದೇಹ ದೇಶ ದೇವ ಅಂತ ಈ ರೀತಿ ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ನೀವೇ ಕರ್ನಾಟಕದ ಜನತೆನೆ ಅಧಿಕಾರಿಗಳು, ನಿಮಗೆ ಗೊತ್ತಿರುವ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ನೀವು ಈ ವಿಡಿಯೋನ ಲಿಂಕ್ ಹಾಕಿ ನೀವು ಇದಕ್ಕೆ ಆ್ಯಕ್ಷನ್ ತೊಗೊಳ್ಳಿ. ನಮಗೆ ಅನ್ಸೇಫ್ ಫೀಲ್ ಆಗುತ್ತೆ ರೋಡಲ್ಲಿ ಇಂಥವ್ರನ್ನೆಲ್ಲ ನೀವು ಹೆಂಗೆ ಬಿಟ್ರಿ, ಡ್ರಂಕ್ ಅಂಡ್ ಡ್ರೈವ್ನ
ನೀವು ಹೇಗೆ ಬಿಟ್ರಿ ಆ ರೋಡಲ್ಲಿ, ಆವತ್ತು ಯಾರಿಗಾದರೂ ಕಾಲು ಕೈ ಮುರಿದು ಅಥವಾ ಪ್ರಾಣ ಹೋದರೆ ಅದಕ್ಕೆ ಯಾರು ಹೊಣೆ? ಟ್ರಾಫಿಕ್ಕು ಸಿಟಿಗಳಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದೆಯಾ, ಹೈವೇಲಿ ಮಾಡ್ತಾ ಇದೆಯಾ ಇಲ್ವಾ? ಇವನೊಬ್ಬ ಉದಾಹರಣೆ, ಹೈವೇಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರಂತೆ. ಇವತ್ತಿಂದ ಹೇಗೆ ಮಾಡ್ತೀರಿ ಹೇಳಿ? ಈ ಕೇಸ್ನ ನೀವು ಪ್ರಥಮ ಕೇಸಾಗಿ ತಗೊಂಡು ನೀವು ಹ್ಯಾಂಡಲ್ ಮಾಡಬೇಕು. ಕರೋನಾ ಟೈಮಲ್ಲಿ ನಾವು ಪೂರಾ ಆನ್ಲೈನ್ ಕಂಪ್ಲೇಂಟ್ ಮಾಡೋಕ್ಕೆ ನೋಡಿದ್ವಿ. ಆನ್ಲೈನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ದು ಎಲ್ಲ ಕೇಸಸ್ ತಗೋತಾರೆ, ಆದರೆ ಡ್ರಂಕ್ ಆ್ಯಂಡ್ ಡ್ರೈವ್ಗೆ ಎಕ್ಸ್ಕ್ಲೂಸಿವ್ ಆಗಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ದು ಆನ್ಲೈನು ನಮಗೆ ಲಿಂಕ್ ಸಿಗಲೇ ಇಲ್ಲ. ಈಗಲೂ ಅಷ್ಟೇ, ಟ್ಯಾಗ್ ಮಾಡೋಣ ಅಂದರೆ ಬೆಂಗಳೂರು ಸಿಟಿ ಪೊಲೀಸ್ ಮಾತ್ರ ಸಿಗ್ತಾ ಇದೆ, ಬೇರೆ ಯಾವ ಟ್ಯಾಗ್ಸ್ ಇಲ್ಲ. ಲಾ ಆ್ಯಂಡ್ ಆರ್ಡ್ರ್ ಇಂಪ್ರೂವ್ ಮಾಡಬೇಕು. ಇವನ ಕೇಸಿಂದನೇ ಆರಂಭ ತಗೊಳ್ಳಿ, ಇದೊಂದು ಪಾಠ ಅಂತ ತಿಳ್ಕೊಂಡು ಇದನ್ನು ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳೇಬೇಕು. ಇವನನ್ನು ಇನ್ನೊಂದು ಸಲ ನಿಮ್ಗೆ ಆಗ್ತೀನಿ, ದಯವಿಟ್ಟು ನೀವೊಂದು ಸಲ ಗಮನಿಸಿ ನೋಡಿ ಅವನದು ಅಟ್ಟಹಾಸ ಹೆಂಗಿದೆ ಅಂತ. ಒಂದು ಮಾಸ್ಕ್ ಇಲ್ಲದೆ ಬಯಲುಗಳಲ್ಲಿ ಹೋಗ್ಬಿಟ್ಟು ಈ ಕೊರೋನಾ ಅದು ಏನು ಇವ್ರನ್ನ ಹಿಡಿದಿದಾರೋ ಗೊತ್ತಿಲ್ಲ. ಅದೊಂದು ನೋಡಿ, ಬಿಗಿನಿಂಗಿಂದ ಹಾಕ್ತೀನಿ, ಮತ್ತೆ ನೋಡಿ. ಹುಡುಗರ್ನೆಲ್ಲ ಲಾಸ್ಟ್ ಬೆಂಗಳೂರಲ್ಲಿ ನಿಂತ್ಕೊಂಡ್ ಮಾತಾಡ್ಸೋಣ ಅಂತ. ಇವತ್ತು ಹೊಟ್ಟೆ ತುಂಬಾ ಕುಡಿದ್ಬಿಟ್ಟು ಹೊರಡಿದೀನಿ. ಹುಡುಕ ಅದು ಏನಾದ್ರೆ ಒಂದು ಪರ್ಸನಲ್ ಆದ್ರೆ ಕುಡಿದು ಡ್ರೈವ್ ಮಾಡೋ ಅಧಿಕಾರ ಏನಿಲ್ಲ. ಕುಡ್ಕೊಂಡೆ ಹೊರಟಿರೋನ್ನ ಕುಡಿದು ಹೊರಟಿರೋನ್ನ ಅದೇನು ಯಾವತ್ತು ಮೋಸ ಮಾಡಲ್ಲ ಅನ್ನೋದು ಗೊತ್ತಿರೋದೆ. ಇವನ ಬಗ್ಗೆ ಆಕ್ಷನ್ ತಗೊಳ್ಳದೆ ಇದ್ರೆ ಐ ಥಿಂಕ್ ಇಟ್ಸ್ ವೀಕ್ನೆಸ್ ಇನ್ ಲಾ ಅಂಡ್ ಆರ್ಡರ್. ಬೇರೆ ಅವರಿಗೆ ಪಾಠ ಆಗುತ್ತೆ. ನಾನು ಆರಾಮಾಗಿದ್ದಾನೆ ಅಂತ ಎಣ್ಣೆ ಹೊಡೆದಾಗ ನಾವು 100% ಪಕ್ಕ ಎಣ್ಣೆ ಹೊಡೆದಿಲ್ಲ ಅಂದ್ರೆ ಮೊಬೈಲ್ ಹಿಡಿಯಲ್ಲ. ಎಣ್ಣೆ ಹೊಡೆದಾಗ ನಾವು ಒಂದ್ ಕೈಯಲ್ಲಿ ಆಟ ಆಡ್ಬಿಡ್ತೀವಿ. ಎಣ್ಣೆ ಹೊಡೆದಾಗ ನಾವು ಒಂದ್ ಕೈಯಲ್ಲಿ ಆಟ ಆಡ್ಬಿಡ್ತೀವಿ. ಆಮೇಲೆ ಫುಲ್ ಫ್ರೀ ಆಗಿ ಸಿಗ್ತೀನಿ, ಯಾವ ಟಾಪಿಕ್ ಇದ್ರೂ ಮಾತಾಡೋದು, ಯಾಕಂದ್ರೆ ಬಿಯರ್ ಇದೆ. ಹಾಯ್ ನಮಸ್ತೆ, ಮೊಬೈಲ್ ಹೊಡ್ರಿಲ್ಲ, ಕೈಲಿ ಹಿಡ್ಕೊಂಡಿದ್ದೀನಿ. ಒಂದ್ ಕೈ ಸ್ಟೇರಿಂಗ್, ಇನ್ನೊಂದ್ ಕೈ ಮೊಬೈಲ್, ಒಂದ್ ಕೈ ಸ್ಟೇರಿಂಗ್, ಇನ್ನೊಂದ್ ಕೈ ಮೊಬೈಲ್. ಸೊ ಶೇಕಿಂಗ್ ಬರುತ್ತೆ, ವೆರಿ ಕಾಮನ್. ಸಿಂಗಲ್ ಲೈಫ್ ನೋಡಿ, ಪಕ್ಕ ಸೀಟ್ ಖಾಲಿ. ಇಲ್ಲೇ ಆಕ್ಸಿಡೆಂಟ್ ಆಗುತ್ತೆ ನೋಡಿ. ಇವಾಗ 107 ವರೆಗೂ ಹೋಗ್ತಾನೆ. ಇದು ಫ್ಲೈಓವರ್ ಬ್ರಿಡ್ಜ್. ಈಗ ಲೈವ್ ಕ್ಲೋಸ್ ರೆಸ್ಪಾನ್ಸಿಬಲ್, ಲೈವ್ ಕ್ಲೋಸ್ ಮಾಡ್ತೇನೆ. ನಮ್ಮ ಮಿಸ್ಟರ್ ಈಶ್ವರ್ ಎಲ್ಲಿದ್ದಾನೆ ಅಂತ ಕೇಳಿಕೊಂಡು ಆಮೇಲೆ ಮತ್ತೆ ಬರ್ತೀನಿ. ಓಕೆ, ಬಾಯ್ ಬಾಯ್. ಇನ್ನೂ ಈ ಒಂದು ಇನ್ನೂ ಅವತಾರಗಳು ನೀವು ಸಹಿಸೋಕ್ಕಾಗಲ್ಲ, ಅದು ತುಂಬ ವಿಕೃತ ಅವತಾರಗಳು. ಇವನು ಹೆಣ್ಣಿಗೆ ಗೌರವ ಕೊಡುವವನಲ್ಲ. ಇವನು ಇರೋ ರೋಡಲ್ಲಿ ಕೂಡ ಯಾರು ಈ ಹೆಣ್ಮಕ್ಕಳ ಇರೋರು ಇರೋಕ್ಕಾಗಲ್ಲ, ಅಂಥ ವಿಕೃತ ಇವನು. ಇವನ ಒಂದು ವಾಟ್ಸಪ್ ಸಂದೇಶಗಳನ್ನು ನೋಡಿ ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ ಹೇಳಿದ್ರು. ಅವ್ರು ಕೇಳಿಬಿಟ್ಟು ಅಸಹ್ಯ ಪಟ್ಕೊಂಡ್ಬಿಟ್ರು ಮುಂಬೈ ಪೊಲೀಸು. ಅದು ಬೇರೆ ಇದೆ, ಆದರೆ ಇದು ಮಾತ್ರ. ಇವನನ್ನು ಇವನ ಥ್ರೆಟ್ಟಿಂದನೇ ಅಬ್ಸರ್ವೇಷನಲ್ಲಿ ಇಡಬೇಕಾಗಿ ಬಂತು ಅವ್ರ ಹತ್ರನಿಗೆ. ಇವನ ಅಬ್ಸರ್ವೇಷನಲ್ಲಿ ಅವನೇ ಈ ರೀತಿ ಮಾಡಿದಾಗ ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ, ಇವನ ಪ್ರತಿಯೊಂದು ಲೈವ್ ಹೀಗಿರುತ್ತೆ ನೋಡಿ. ಇವಾಗ ಇವನಿಗೆ ಸಪೋರ್ಟಾಗಿ ಕಿಚಾ ಸುದೀಪ್ನ ಅಭಿಮಾನಿಗಳು ಎದ್ದು ನಿಂತ್ಕೋತಾರೆ, ಯಾಕಂದರೆ ಅವ್ರ ಗುಣಗಳು ಅಲ್ಲಿ ಎಲ್ಲ ಮ್ಯಾಚ್ ಆಗುತ್ತೆ. ಯಾಕಂದರೆ ಅವನಿಗೆ ಇವನು ಪರವಾಗಿ ಬಂದು ಅವ್ರ ಹತ್ರನ ಕೆಣಕದ, ಹೆಣ್ಣು ನಿಂದನೆ ಮಾಡಿ ಕೆಣಕ. ಅವ್ರ ಹತ್ರ ನೀನು ಈಡಿಯಟ್ ಕಣ, ರಾಸ್ಕೆಲ್ ಕಣ,
ಈ ನಾನ್ ಸೆನ್ಸ್ ಕಣ ಅಂತ ಅಂದಿದ್ರು ಸಹಿಸ್ಕೋತೀನಿ, ಅದರ ಅರ್ಥಗಳು ಗೊತ್ತಿಲ್ಲ. ನೀನು ಬೇವರ್ಸಿ ಅಂದರೂ ಸಹಿಸ್ಕೋತೀನಿ, ಅಯೋಗ್ಯ ಅಂದರೂ ಸಹಿಸ್ಕೋತೀನಿ, ಇನ್ನೂ ಏನೋ ಕೀಳಾಗಿ ಮುಖಕ್ಕೆ ಮಸಿ ಬೆಳೆದ್ರು ಸಹಿಸ್ಕೋತೀನಿ. ಆದರೆ ಹೆಣ್ಣು ಮಕ್ಕಳ ತಂಟೆಗೆ ಬಂದುಬಿಟ್ರು ಈ ಷಂಡನ ಮರ್ದ ನಿರ್ಲಿಂಗಿನ ಪುಂಸಕರು. ಇವನಿಗೆ ಇವನ ಬಗ್ಗೆ ಇವನ ಮೋದಿಯವ್ರನ್ನ ಅಂದರೆ ಇವಾಗ ಸದ್ಯದ ಪ್ರಧಾನಿ ಸೀಟಲ್ಲಿರೋ ವ್ಯಕ್ತಿನ ಇವನು ವಿಕೃತವಾಗಿ ಹೆಸರಿಟ್ಟು ಬೈತಾನೆ. ಬಿಯರ್ ಬೆಲೆ 5 ರೂಪಾಯಿ ಜಾಸ್ತಿ ಆಯ್ತಂತೆ. ಅದಕ್ಕೆ ಆ ವಿಡಿಯೋ ಬೇಕಾದರೆ ನಿಮಗೆ 8277121090 ವಾಟ್ಸಪ್ ಮಾಡಿ ನಿಮಗೆ ಸಿಗತ್ತೆ. ಮತ್ತು ನೀವೇ ನಿರ್ಧಾರ ಮಾಡಿ. ಇವನು ನಮ್ಮ ದೇಶದ ನ್ಯಾಷನಲ್ ಫ್ಲ್ಯಾಗ್, ನ್ಯಾಷನಲ್ ಬರ್ಡ್, ನ್ಯಾಷನಲ್ ರಾಜಮುದ್ರೆ, ರಾಷ್ಟ್ರಮುದ್ರೆ, ರಾಷ್ಟ್ರ ಪ್ರಾಣಿ. ಇವುಗಳಿಗೆ ಅವಮಾನ ಮಾಡೋದು ನಮ್ಮ ದೇಶದ ಉನ್ನತ ಪದವಿಯಲ್ಲಿರೋ ವ್ಯಕ್ತಿಯ ತಾಯಿಗೆ ಅವಮಾನ ಮಾಡಿದ್ದಾನೆ. ಆ ವ್ಯಕ್ತಿಯನ್ನು ಕೂಡ ಓಕೆ, ಅಷ್ಟು ಫ್ರೀಡಮ್ ನಮ್ಮ ದೇಶ ಸಂವಿಧಾನ ಕೊಟ್ಟಿದೆ. ನೀವು ಬೇಕಾದರೆ ಅತ್ಯಂತ ಉನ್ನತ ಪದವಿಯಲ್ಲಿರೋರನ್ನ ನೀವು ಖಂಡಿಸ್ಬೋದು ಅನ್ನೋ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿರೋದು ನಮ್ಮ ಅದೃಷ್ಟ. ಅದನ್ನು ಮೀರಿ ತಪ್ಪು ಮಾಡ್ತಾ ಇದ್ದಾನೆ ಇವನು. ಯಾರ ತಾಯಿನೂ, ಒಬ್ಬ ಆತಂಕವಾದಿ ತಾಯಿನೂ ನಾವು ಬೈಯೋಂಗಿಲ್ಲ. ಹೆಣ್ಣು ದೇವರು ಓಕೆ, ಅಹೋರಾತ್ರ ನಿನಗೊಬ್ಬನಿಗೆ ಮಾತ್ರ ದೇವರು, ನಮಗೆ ದೇವರಲ್ಲ ಅಂದರೂ ಬೈಯೋ ಹಾಗಿಲ್ಲ ನಮ್ಮ ಸಂವಿಧಾನದ ಪ್ರಕಾರ. ನೋ, ನಾಟ್ ಅಟ್ ಆಲ್ ಪಾಸಿಬಲ್. ಇವನನ್ನು ಕರ್ನಾಟಕದ ಜನರೇ ನಿಮಗೆ ಈ ವಿಚಾರಗಳನ್ನು ಒಪ್ಪಿಸಿದ್ದಾನೆ ಅಹೋರಾತ್ರ. ಇವನ ಬಗ್ಗೆ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ಸಮಯ ಇರೋರು ಫೋನ್ ಮಾಡಿ, 100ಗೆ ಫೋನ್ ಮಾಡಿ, ಈ ಲಿಂಕ್ ಇದೆ, ನಾವು ನೋಡಿದ್ದೀವಿ, ನಾವು ಅನ್ಸೇಫ್ ಫೀಲ್ ಆಗ್ತಿದ್ದೀವಿ ಹೈವೇಲಿ ಹೋಗೋಕ್ಕೆ, ನೀವು ಇದಕ್ಕೆ ನಮಗೆ ರಿಪ್ಲೈ ಬೇಕು ಅಂತ ಕೇಳೋದ್ರಲ್ಲಿ ಯಾವ ಭಯವೂ ಇಲ್ಲ. ನಿಮಗೆ ತಿಳಿದ ಹತ್ತಿರದ ಪೊಲೀಸ್ ಸ್ಟೇಷನ್ಗಾದರೂ ಹೇಳಿ. ನಾವು ಹಿಂಗೆ ಫೇಸ್ಬುಕ್ಕಲ್ಲಿ ಒಂದು ಲೈವ್ ನೋಡಿದ್ವಿ, ನಮಗೆ ಅನ್ಸೇಫ್ ಫೀಲ್ ಆಗ್ತಿದೆ, ರೋಡುಗಳಲ್ಲಿ ಹೆಂಗೆ ಓಡಾಡೋದು, ನೀವು ಹಿಂಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ನ ಹೇಗೆ ಬಿಟ್ರಿ, ಮತ್ತು ಇದು ದಾಖಲೆ ನಿಮಗೆ ಇವತ್ತು, ಈ ದಾಖಲೆ ಇನ್ನೂ ಬೇಕು ಅಂದರೆ ಎಲ್ಲ ವಿಡಿಯೋಸು ಫುಲ್ಲು 1 ಅವರ್ ವಿಡಿಯೋಸ್ ಕೂಡ ನಿಮಗೆ ಸಿಗತ್ತೆ. ಹೀಗೆ ಒಬ್ಬರೊಬ್ಬರನ್ನ ಹಿಡಿದು ನಾವು ಮಟ್ಟ ಹಾಕಿದ್ರೆ ಸಂವಿಧಾನಿಕವಾಗಿ ಕರ್ನಾಟಕ ಶುದ್ಧ ಆಗುತ್ತೆ. ಹೇ, ಯಾರು ನೋಡ್ತಾ ಇದ್ದಾರಪ್ಪ ನಮ್ಮನ್ನು, ಯಾರು ನೋಡ್ತಾ ಇದ್ದಾರೆ ಅನ್ನೋ ಭಯ ಬರುತ್ತೆ. ನಿಮ್ಮಿಷ್ಟ ಗೆಳೆಯರೆ, ಅಹೋರಾತ್ರ ತನ್ನ ಕೆಲಸ ಮಾಡಿದ್ದಾನೆ. ಧನ್ಯವಾದ. ಅಹೋರಾತ್ರ.